ನಮಸ್ಕಾರ ಸ್ನೇಹಿತರೆ, ನಾನು ಹೇಮೇಶ್ ಕುಮಾರ್, ಹಿಪ್ನೋಥೆರಪಿಸ್ಟ್ ಹಾಗೂ ನ್ಯೂರೋಥೆರಪಿಸ್ಟ್. ಇವತ್ತಿನ ವಿಡಿಯೋದಲ್ಲಿ ಯೂರಿಕ್ ಆಸಿಡ್ ಬಗ್ಗೆ ಮಾತಾಡೋಣ. ಹಾಗೂ ಈ ಸಮಸ್ಯೆ ಬಂದಾಗ ವ್ಯಕ್ತಿ ಯಾವೆಲ್ಲ ನೋವುಗಳನ್ನು ಅನುಭವಿಸ್ತಾನೆ, ಹಾಗೂ ಈ ಯೂರಿಕ್ ಆಸಿಡ್ ಲೆವೆಲ್ ಯಾವ ರೀತಿ ಕಮ್ಮಿ ಮಾಡೋದಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲು ಯೂರಿಕ್ ಆಸಿಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರತಿದಿನ ನಾವು ಏನು ಆಹಾರವನ್ನು ಸೇವನೆ ಮಾಡ್ತೀರೋ ಅದು ಪಚನ ಕ್ರಿಯೆಯಲ್ಲಿ ವಿಧ ವಿಧವಾದ ರಸವನ್ನು ಉತ್ಪತ್ತಿ ಮಾಡುತ್ತೆ. ಆ ರಸದಲ್ಲಿ ಯೂರಿಕ್ ಆಸಿಡ್ ಕೂಡ ಒಂದು. ಈ ಉತ್ಪತ್ತಿಯಾದ ಯೂರಿಕ್ ಆಸಿಡ್ ಕಾರ್ಯನಿರ್ವಹಿಸಿದ ನಂತರ ಅದನ್ನು ಫಿಲ್ಟರ್ ಮಾಡಿ ವೇಸ್ಟ್ ಪ್ರಾಡಕ್ಟನ್ನು ಹೊರಹಾಕುವ ಕೆಲಸ ಮಾಡೋದು ಕಿಡ್ನಿ. ಹಾಗಾದರೆ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಾಗೋಕ್ಕೆ ಕಾರಣ ಏನು? ಅದಕ್ಕೆ ಮೊದಲನೇ ಕಾರಣ, ಕಿಡ್ನಿಯಿಂದ ಮಲಮೂತ್ರ ಹೊರ ಹಾಕೋಕ್ಕೆ ಸಾಧ್ಯವಾಗದಾಗ ಅಥವಾ ಕಿಡ್ನಿಯ ಪ್ರೋಸೆಸ್ ಸ್ಲೋಡೌನ್ ಆದಾಗ ಯೂರಿಕ್ ಆಸಿಡ್ ರಸ ಹೆಚ್ಚಾಗಿ ಜಾಯಿಂಟ್ಸ್ಗಳಲ್ಲಿ ಸೇರಿಕೊಳ್ಳುತ್ತೆ. ಎರಡನೇ ಕಾರಣ ಏನಪ್ಪ ಅಂದರೆ, ಕಿಡ್ನಿ ಆರೋಗ್ಯವಾಗಿದ್ದರೂ ನಾವು ಸೇವಿಸೋ ಅತಿಯಾದ ಪ್ರೋಟೀನ್ ಇರುವ ಆಹಾರ, ವೆರೈಟಿ ಆಫ್ ಫುಡ್ಸ್ ಅದೇ ಸಮಸ್ಯೆಗೆ ಕಾರಣವಾಗುತ್ತೆ. ಇನ್ನು ಈ ಯೂರಿಕ್ ಆಸಿಡ್ ಲೆವೆಲ್ ದೇಹದಲ್ಲಿ ಹೆಚ್ಚಾದಾಗ ಉದ್ಭವಿಸುವ ಸಮಸ್ಯೆಗಳು ನೋಡೋದಾದರೆ, ಜಾಯಿಂಟ್ಸ್ಗಳಲ್ಲಿ ಹೆಚ್ಚಿನ ನೋವು ಕಾಣಿಸುತ್ತೆ, ಕಾಲಿನ ಹೆಬ್ಬೆರಡು ಮಂಡಿಯಲ್ಲಿ ಊತ ಬರುತ್ತೆ ಅಂದರೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇಮ್ಮಡಿಯಲ್ಲಿ ಕೂಡ ಫ್ಲೂಯಿಡ್ ಸ್ಟೋರ್ ಆಗಿ ಸಹಿಸಲಾರದ ನೋವು ಕಾಣಿಸುತ್ತೆ. ಹಾಗಾದರೆ ಯಾವ ಫುಡ್ ಅವಾಯ್ಡ್ ಮಾಡಬೇಕು ಯೂರಿಕ್ ಆಸಿಡ್ ಲೆವೆಲ್ ಕಮ್ಮಿ ಆಗಬೇಕಂದ್ರೆ? ಮಾಂಸ, ಮೀನು, ಅಣಿಬೆ, ಹಸಿರು ಬಟಾಣಿ, ಹೂಕೋಸು, ಕೂಲ್ ಡ್ರಿಂಕ್ಸ್, ಮದ್ಯಪಾನ, ಧೂಮಪಾನ ಇದನ್ನೆಲ್ಲ ಅವಾಯ್ಡ್ ಮಾಡಿದಾಗ ಖಂಡಿತ ಈ ಸಮಸ್ಯೆಯಿಂದ ಹೊರಬರಬಹುದು. ಹಾಗಾದರೆ ಯಾವ ಆಹಾರ ನಮ್ಮ ಡೈಟ್ನಲ್ಲಿ ಅಳವಡಿಸ್ಕೊಳ್ಬೇಕಂದ್ರೆ, ಸೇಬು, ಬಾಳೆಹಣ್ಣು, ನಿಂಬೆಹಣ್ಣು, ಕಿತ್ತಲೆ ಹಣ್ಣು, ಎಳನೀರು, ಶುಂಠಿ, ಮುಖ್ಯವಾಗಿ ನೀರನ್ನು ಹೆಚ್ಚು ಸೇವಿಸಬೇಕು. ಸೌತೆಕಾಯಿಯನ್ನು ಚಿಪ್ಪೆ ಸಮೇತ ಹೆಚ್ಚು ತಿನ್ನಬೇಕು, ಯಾಕಂದರೆ ಇದರಲ್ಲಿ ಪೊಟಾಷಿಯಂ, ಫೈಬರ್, ಮೆಗ್ನೀಸಿಯಂ, ಪ್ರೋಟೀನ್ ಗುಣಗಳು ಹೊಂದಿದೆ. ಈ ಡೈಟನ್ನು ಕನಿಷ್ಠ 3-4 ತಿಂಗಳು ಕಾಲ ಫಾಲೋ ಮಾಡಿದಾಗ ಯೂರಿಕ್ ಆಸಿಡ್ ಲೆವೆಲ್ ನಾರ್ಮಲ್ ಸ್ಟೇಟ್ಗೆ ಬರುತ್ತೆ. ಪ್ರತಿನಿತ್ಯ ನಾವು ಸೇವಿಸೋ ಆಹಾರದಲ್ಲಿ ಬದಲಾವಣೆ ತಂದಾಗ ಖಂಡಿತ ಈ ಸಮಸ್ಯೆಯಿಂದ ಹೊರಬರಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.